ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಈಗ ಹೊಸದಾಗಿ ನೋಡೋವಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹಣ ಬಂದಿಲ್ಲ ಸರ್, ನಮಗೆ ತುಮಕೂರು ಜಿಲ್ಲೆ ಆಗಿರ್ಬೋದು, ಬೆಂಗಳೂರು ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಈ ಥರ ಜಿಲ್ಲೆಗಳಿಗೆ ಸಾಕಷ್ಟು ಹಣಗಳು ಬಂದಿಲ್ಲ ಅಂತ ಕಮೆಂಟ್ಗಳು ಸಹ ಬರ್ತಾ ಇದ್ದಾವೆ. ಲಕ್ಷ್ಮಿ ಹೆಬ್ಬಾಳ್ಕವರು ಎರಡು ದಿನ ಮುಂಚೆನೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆ 2,000 ರೂಪಾಯಿ ಏನು ಹಣ ಹಾಕಬೇಕಾಗಿತ್ತು ಖಂಡಿತವಾಗಿ ನಾವು ಹಾಕಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಟ್ರೆಜರಿಗೆ ನಾವು ಕಳಿಸಿದ್ದೀವಿ ಅಂತಲೂ ಸಹ ತಿಳಿಸಿದ್ದಾರೆ. ಸದ್ಯದಲ್ಲಿ ಬ್ಯಾಂಕ್ ಖಾತೆಗಳಿಗೆ ನಿಮಗೆ ಬರ್ಬೋದು, ಇಲ್ಲೂ ಆಲೆ ಸುಮಾರು ಜನ ಬಂದಿರುತ್ತೆ, ಇವತ್ತು ಸಹ ಬರ್ಬೋದು, ನಾಳೆನೂ ಸಹ ಬರ್ಬೋದು ಮಹಿಳೆಯರ ಖಾತೆಗೆ ಹಣ. ಇಲ್ಲಿ ಒಂದು ಮೆಸೇಜ್ ಕಮೆಂಟಲ್ಲೂ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, 2024ರಲ್ಲಿ ಅವರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಬಂದಿದೆ ನಮಗೆ ಅಮೌಂಟು ಅಂತ ಕಮೆಂಟ್ ಹಾಕಿದ್ದಾರೆ. ಇಲ್ಲಿ ಟೈಮಿಂಗ್ಸು ಕೊಟ್ಟಿದ್ದಾರೆ 12:38 ಅಂತ, ಇಷ್ಟು ಗಂಟೆಗೆ ನಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಅಂತ ಅವರು ಕಮೆಂಟ್ ತಿಳಿಸಿದ್ದಾರೆ. ಸುಮಾರು ಕಮೆಂಟ್ಗಳು ಇಲ್ಲಿ ಬಂದಿದ್ದಾವೆ. ಸದ್ಯದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ನಿಮಗೆ ಬರ್ಬೋದು. ಇನ್ನು ಕೆಲವರಿಗೆ 11ಕ್ಕಂತ ಬಂದಿಲ್ಲ ಅಥವಾ 10ಕ್ಕಂತ ಬಂದಿಲ್ಲ, ಅವು ಸಹ ಪೆಂಡಿಂಗಲ್ಲಿ ಇರೋ ಹಣಗಳು ಆಗ್ತಾರೆ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಮಹಿಳೆಯರಿಗೆ ಇನ್ನೂ ಬರೆದಿಲ್ಲದಂಥವರಿಗೆ ಏನೋ ಇನ್ನೇನೋ ಕೆಲವೇ ದಿನಗಳಲ್ಲಿ ಬರ್ಬೋದು, ಇವತ್ತು ನಾಳೆ ನಾಡ್ದೊಳಗೆ ಸುಮಾರು ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಒಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ನಾವು ಹಣ ಕಳಿಸಿದ್ದೇವೆ, ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದಷ್ಟೇ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಮಹಿಳೆಯರ ಖಾತೆಗೆ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ.